ಇನ್ನು ಮುಂದಿನ ಸುದ್ದಿ ಕರಾವಳಿ ಕರ್ನಾಟಕದಲ್ಲಿ ಮಳೆ ಯಾವ ಮುಂದುವರೆದಿದೆ ಬುಧವಾರ ಬೆಳಗ್ಗೆವರೆಗೆ ಕೂಡ ಭಾರಿ ಮಳೆಯಾಗಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ ಮುನ್ಸೂಚನೆಯನ್ನು ಮಳೆ ಬರ್ತಾನೆ ಇದೆ ಜುಲೈ ನಾಲ್ಕರಿಂದ ಜುಲೈ ಎಂಟರವರೆಗೆ ಕರ್ನಾಟಕದ ಕರಾವಳಿಯಲ್ಲಿ ಗಂಟೆಗೆ ನಲವತ್ತೈದರಿಂದ ಐವತ್ತು ಐದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಎಂದು ಇಲಾಖೆ ತಿಳಿಸಿದೆ ಈ ಮಧ್ಯೆ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಮಣಿಪಾಲದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗುಡ್ಡವೊಂದು ಕುಸ್ತು ಬಿದ್ದಿತ್ತು ಕುಸ್ತ ಗುಡ್ಡದ ಮಣ್ಣು ರಸ್ತೆಗೆ ಬಿದ್ದಿದೆ ಸತತ ಮಳೆಯಿಂದಾಗಿ ಗುಡ್ಡು ಗುಡ್ಡದ ಮಣ್ಣು ಮೃದುವಾಗಿ ಕುಸಿದು ಬೀಳಲು ಕಾರಣವಾಯಿತು ಇನ್ನು ಬೆಟ್ಟದ ಮೇಲೆ ಕಟ್ಟಡಗಳಿದ್ದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇನ್ನು ಸೋಮವಾರ ಸುರಿದಿದ್ದ ಭಾರೀ ಮಳೆಯಿಂದಾಗಿ ಮಂಗಳೂರಿನ ಪಂಪೇಲ್ ವೃತ್ತ ಸಂಪೂರ್ಣ ಜಲಾವೃತಗೊಂಡಿತ್ತು ತೀವ್ರ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪಂಪೆಲ್ ಮೇ ಮೇಲ್ಸೇತುವೆ ಕೆಳಗೆ ಮೊಣಕಾಲ ಎತ್ತರಕ್ಕೆ ನೀರು ಹರಿದು ಮಂಗಳೂರು ಕಡೆಗೆ ಹೋಗುವ ರಸ್ತೆಯಲ್ಲಿ ಸಂಚಾರ ಸ್ಥಗಿತಗೊಂಡಿತ್ತು ನಗರತೆಗೆ ತೆರಳುವ ವಾಹನ ಜಂಕ್ಷನ್ಗಳು ಗಂಟೆಗಟ್ಟಲೆ ನಿಂತಿದ್ದವು ಇದಲ್ಲದೆ ಕೊಟ್ಟಾರ ಚೌಕಿ ಜಂಕ್ಷನ್ ಕೂಡ ಭಾರಿ ಮಳೆಗೆ ಜಲಾವೃತವಾಗಿದ್ದು ಪಂಪೆಲ್ ಮತ್ತು ಕೊಟ್ಟಾರ ಚೌಕಿ ಅಂತ ಜಂಕ್ಷನ್ಗಳು ಪ್ರತಿ ವರ್ಷ ಫಾರ್ ಪ್ರವಾಹ ಪರಿಸ್ಥಿತಿಯನ್ನು ಅನುಭವಿಸುತ್ತೆ ಬಟ್ ಇನ್ನೂ ನಾಲ್ಕೈದು ದಿನ ಜೋರಾದ ಮಳೆ ಕರಾವಳಿ ಭಾಗದಲ್ಲಿ ಜೊತೆಗೆ ಗಂಟೆಗೆ ಸುಮಾರು ಐವತ್ತೈದು ಕಿಲೋಮೀಟರ್ವರೆಗೂ ಕೂಡ ವೇಗದಲ್ಲಿ ಗಾಳಿ ಬೀಸುತ್ತೆ ಹೀಗಾಗಿ ಎಸ್ಪೆಷಲಿ ಸಮುದ್ರ ತಟದಲ್ಲಿರುವಂಥವರು ಅಥವಾ ಯಾವುದೇ ಕಾರಣಕ್ಕೂ ಒಂದು ಸಮುದ್ರ ಕಿಳಿಬಾರ್ದು ಅನ್ನೋ ಸೂಚನೆ ಇದು ಭಾರತೀಯ ಹವಾಮಾನ ಇಲಾಖೆ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಎಚ್ಚರಿಕೆ